ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಆತ್ಮೀಯ ವೀಕ್ಷಕರೇ ನಾವು ಇತಿಹಾಸದಲ್ಲಿ ಮೊಘಲ್ ರಾಜರನ್ನ ಇಂದ್ರ ಚಂದ್ರ ಅಂತ ಹೊಗಳಿರುವಂತಹ ಕಥೆಗಳನ್ನೇ ಓದ್ಕೊಂಡು ನಂಬಿಕೊಂಡು ಬಂದಿದ್ದೀವಿ ನಮ್ಮ ಪಾಲಿಗೆ ಅಕ್ಬರ್ನಿಂದ ಹಿಡಿದು ಔರಂಗಜೇಬ ತನಕ ಎಲ್ಲರೂ ಕೂಡ ಪಾಠವಾಗಿ ಬರ್ತಾರೆ ಹೀರೋಗಳ ತರ ಬಿಂಬಿತವೂ ಆಗ್ತಾರೆ ಆದರೆ ನಾವು ಓದಿದ್ದೆಲ್ಲ ನಿಜಾನಾ ಔರಂಗಜೇಬ್ ಕ್ರೂರ್ ಅನ್ನುವಂಥದ್ದನ್ನ ನಮ್ಮ ಇತಿಹಾಸದ ಪಾಠ ಯಾಕೆ ಹೇಳಲಿಲ್ಲ ಔರಂಗಜೇಬ್ ಧ್ವಂಸ ಮಾಡಿದಂಥ ದೇವಾಲಯಗಳ ಬಗ್ಗೆ ನಮಗೆ ಯಾಕೆ ಇತಿಹಾಸ ತಿಳಿಸ್ಲೇ ಇಲ್ಲ ಔರಂಗಜೇಬನ ವ್ಯಕ್ತಿತ್ವ ಯಾರಿಗಾದ್ರೂ ಅನುಕರಣೀಯ ಆಗಿತ್ತ ನಮ್ಮ ದೇಶದಲ್ಲಿ ಎಂತೆಂತಹ ಉದಾತ್ತ ರಾಜರು ಬಂದು ಹೋಗಿದ್ರು ಕೂಡ ಇತಿಹಾಸ ಮಾತ್ರ ಯಾಕೆ ಮೊಘಲ್ ರಾಜರ ಬಗ್ಗೆನೇ ಜಾಸ್ತಿ ಪಾಠವನ್ನ ಮಾಡ್ತು ನಮಗೆ ಇವೆಲ್ಲವನ್ನು ನೋಡಿದಾಗ ನಾವು ಓದಿದ್ದು ಭಾರತದ ಅಸಲಿ ಇತಿಹಾಸನೇ ಅಲ್ಲ ಯಾರೋ ತಿರುಚಿ ಮುಸಲ್ಮಾನದವರೆಗಳನ್ನು ವೈಭವೀಕರಿಸಿ ಬರೆದಂತಹ ಕಥೆಗಳನ್ನೇ ಓದಿದ್ವಿ ಅಂತ ಬೇಜಾರಾಗಲ್ವಾ ಈಗಲೂ ಕೂಡ ನಾವು ಕೆಲವು ಸತ್ಯಗಳನ್ನು ತಿಳ್ಕೊಳ್ಳದೆ ಹೋದರೆ ಮುಂದಿನ ಪೀಳಿಗೆಗೂ ಕೂಡ ನಾವು ಔರಂಗಜೇಬನಂಥವರನ್ನ ಮಾದರಿಯಾಗಿ ಬಿಟ್ಟು ಹೋಗಬೇಕಾಗತ್ತೆ ಇವತ್ತು ಔರಂಗಜೇಬ್ ಅನ್ನುವಂಥ ಕ್ರೂರ್ಯ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಔರಂಗಜೇಬ್ ಈ ದೇಶ ಕಂಡಂತಹ ಅತ್ಯಂತ ಕ್ರೂರಿ ರಾಜರಲ್ಲಿ ಒಬ್ಬ ಮೊಘಲ್ ದೊರೆಗಳೇ ಕ್ರೂರಿಗಳು ಅವರಲ್ಲೇ ಅತೀ ಕ್ರೂರಿ ಅತೀ ನೀಚ ಅತ್ಯಂತ ದೊಡ್ಡ ಅತ್ಯಾಚಾರಿ ರಾಜ ಅಂತ ಹೇಳಿದ್ರೆ ಅದು ಔರಂಗಜೇಬ್ ಹಿಂದೂ ಧರ್ಮದ ದೇವಾಲಯಗಳ ಮೇಲೆ ವಿಪರೀತವಾಗಿ ದಾಳಿಯನ್ನು ಮಾಡಿದವನು ಹಿಂದೂಗಳನ್ನು ಅತಿಯಾಗಿ ಶಿಕ್ಷಿಸಿದವನು ಕೂಡ ಇದೇ ಔರಂಗಜೇಬ್ ಇವನು ಮಿನಿಮಮ್ ಮನುಷ್ಯ ಅಂತ ಕರೆಸ್ಕೊಳ್ಳೋದಕ್ಕೂ ಕೂಡ ನಾಲಯಕ ಆಗಿದ್ದಂತಹ ವ್ಯಕ್ತಿ ಅಲ್ಲ ಭಾರತದ ದುರಂತ ನೋಡಿ ಇವರನ್ನ ರಾಜನನ್ನಾಗಿ ಸಹಿಸ್ಕೊಳ್ಬೇಕಾಯ್ತು ಔರಂಗಜೇಬ್ ನ ಮಗ ಅದೇ ತಾಜ್ಮಹಲ್ ಕಟ್ಟಿಸಿದಂಥ ರಾಜ ಶಹಜಹಾನ್ ಇಲ್ವಾ ಆತನ ಮಗ ಗೆ ನಾಲ್ಕು ಜನ ಮಕ್ಕಳು ದಾರಾಶಿಕೋ ಶುಜಾ ಔರಂಗಜೇಬ್ ಹಾಗೆ ಮುರಾತ್ ಶಹಜಹಾನ್ಗೆ ಮೊದಲನೇ ಮಗ ದಾರಾ ಶೇಕು ಅಂದರೆ ಭಾರೀ ಪ್ರೀತಿ ಮಿಕ್ಕ ಮೂರು ಜನ ಮಕ್ಕಳು ಬೇರೆ ಬೇರೆ ಸಂಸ್ಥಾನಗಳನ್ನು ನೋಡ್ಕೊಂಡಿರ್ತಾರೆ ಈ ದಾರ ಮಾತ್ರ ಅಪ್ಪನ ಜೊತೆಗೆ ಇದ್ದು ದೆಹಲಿಯ ರಾಜಧಾನಿಯಲ್ಲಿ ಇರ್ತಾನೆ ಒಂದಿನ ವಯೋಸಹಜವಾಗಿ ಶಹಜಹಾನ್ ಇದ್ಕಿದ ಹಾಗೆ ಕಾಯಿಲೆ ಮಲಗ್ತಾನೆ ಈ ಸುದ್ದಿ ಇಡೀ ರಾಜ್ಯದ ತುಂಬ ಹಬ್ಬುತ್ತೆ ಶಹಜಹಾನ್ಗೆ ವಿಪರೀತ ಅನಾರೋಗ್ಯ ಅನ್ನುವಂತಹ ಸುದ್ದಿ ಎಲ್ಲ ಕಡೆ ಹರಡ್ತಾ ಇದ್ದ ಹಾಗೆ ಈ ಮೂರೂ ಮಕ್ಕಳ ಕಿವಿಗೂ ಕೂಡ ತಲುಪುತ್ತೆ ದೂರದಲ್ಲಿರುವಂತಹ ಈ ಶುಜಾ ಮುರಾದ್ ಮತ್ತು ಔರಂಗಜೇಬ್ ಏನಂದ್ಕೋತಾರೆ ಅಪ್ಪಶಃ ಜಹಾನ್ ಸತ್ ಹೋಗಿದಾನೆ ಆದರೆ ದಾರಾ ಈ ವಿಚಾರವನ್ನ ನಮ್ಮಿಂದ ಮುಚ್ಚಿಡ್ತಾ ಇದ್ದಾನೆ ಅಂತ ಇದು ನೆಕ್ಸ್ಟ್ ತಾನೇ ರಾಜ ಆಗಬೇಕು ಅಂತ ಮಾಡ್ತಾ ಇರುವಂತಹ ಹುನ್ನಾರ ಅಂತ ಅವರು ಭಾವಿಸ್ತಾರೆ ಈ ಎರಡನೇ ಮಗ ಶುಜಾ ತಾನಿದ್ದಂತಹ ಜಾಗದಿಂದಲೇ ಇನ್ಮುಂದೆ ನಾನೇ ರಾಜ ಅಂತ ಘೋಷಣೆಯನ್ನು ಮಾಡಿಬಿಡ್ತಾನೆ ಹಾಗೆ ಅನೌನ್ಸ್ ಮಾಡಿಕೊಂಡು ಸೀದಾ ಅಪ್ಪನ ರಾಜಧಾನಿ ಕಡೆ ತನ್ನ ಸೇನೆಯ ಜೊತೆ ಪ್ರಯಾಣವನ್ನು ಬೆಳೆಸ್ತಾನೆ ಆದರೆ ಬನಾರಸ್ ಅಂದರೆ ಈಗಿನ ವಾರಣಾಸಿ ಬಳಿ ಬರ್ತಾ ಇದ್ದ ಹಾಗೇ ಅವನ ಮೇಲೆ ಅಣ್ಣ ದಾರಾಶಿಕೋನ ಮಗ ಸುಲೇಮಾನ್ ಅಟ್ಯಾಕ್ ಮಾಡಿಬಿಡ್ತಾನೆ ಎಂಥ ಅರಾಜಕತೆ ಎಂಥ ಆಂತರಿಕ ಕಿತ್ತಾಟ ನೋಡಿದ್ದು ಇಲ್ಲಿ ಶುಜಾ ಸೋಲನ್ನು ಉಂಡು ವಾಪಸ್ ಕಾಲ್ ಕೇಳ್ತಾ ಇದ್ರೆ ಅಲ್ಲಿ ಅಹಮದಾಬಾದ್ನಲ್ಲಿ ಶಹಜಹಾನ್ನ ನಾಲ್ಕನೇ ಮಗ ಇದ್ದಾನಲ್ಲ ಅವನು ತಾನೇ ರಾಜ ಅಂತ ಘೋಷಣೆ ಮಾಡ್ತಾನೆ ಈ ಟೈಮಲ್ಲಿ ಔರಂಗಜೇಬ್ ಹಾಗೆ ಮುರಾದ್ ಕೈ ಕೈ ಮಿಲಾಯಿಸ್ತಾರೆ ತಮ್ಮಣ್ಣ ದಾರಾನನ್ನ ಸೋಲಿಸಲೇಬೇಕು ಅಂತ ನಾವಿಬ್ರು ಜೊತೆಯಾಗಿರ್ಬೇಕು ಇಬ್ರು ಸೇರಿ ಅವನನ್ನ ಮುಗಿಸೋಣ ಅಂತ ಡೀಲ್ ಫಿಕ್ಸ್ ಮಾಡ್ಕೋತಾರೆ ಏನ್ ಡೀಲ್ ಮೊದಲು ದಾರಾಶಿಖೋನನ್ನ ಸೋಲಿಸಿ ರಾಜ್ಯವನ್ನ ವಶಪಡಿಸ್ಕೊಳ್ಳೋದು ಅದಾದ ಮೇಲೆ ರಾಜ್ಯವನ್ನ ಇಬ್ರು ಕೂಡ ಸಮಭಾಗವನ್ನ ಮಾಡ್ಕೊಳ್ಳೋದು ಅಂತ ಮುರಾದ ಅದಕ್ಕೆ ಖುಷಿನ ಒಪ್ಕೋತಾನೆ ಇಬ್ರು ತಮ್ಮ ಸೇನೆಯನ್ನು ತಗೊಂಡು ಹೋಗಿ ದಾರಾಶಿಕೋ ಮೇಲೆ ದಾಳಿ ಮಾಡ್ತಾ ಇದ್ದ ಹಾಗೇನೆ ದಾರ ಹೆದರಿ ಜೀವ ಭಯದಿಂದ ತಲೆ ಮರೆಸ್ಕೊಂಡು ಓಡ್ ಹೋಗ್ತಾನೆ ಸೌನನ್ನ ಸೋಲಿಸ್ತಾ ಇದ್ದ ಹಾಗೇನೆ ಇದ್ದಾನಲ್ಲ ಅವನು ತನ್ನ ಅಸಲಿ ಮುಖವನ್ನ ತೋರಿಸ್ಬಿಡ್ತಾನೆ ಸೀದಾ ಹೋಗಿ ತನ್ನ ತಮ್ಮ ಮುರಾದನನ್ನೇ ಮಾರಕಾಸ್ತ್ರದಿಂದ ಚುಚ್ಚಿಕೊಂಡು ಬಿಡ್ತಾನೆ ಹಿಂದೂಸ್ಥಾನಕ್ಕೆ ಈಗ ಔರಂಗಜೇಬನೇ ಏಕ ಚಕ್ರಾಧಿಪತಿ ದಾರಾಶಿಖು ನಿಜಕ್ಕೂ ಕೂಡ ಒಳ್ಳೆ ಮನುಷ್ಯ ಆಗಿರ್ತಾನೆ ಧರ್ಮ ಸಹಿಷ್ಣು ಹಾಗೆ ಉದಾರಿ ಆಗಿರ್ತಾನೆ ಅವನು ಬದುಕಿದ್ರೆ ಮುಂದೆ ಜನಪ್ರಿಯಾಗಿ ತನ್ನ ಸಿಂಹಾಸನಕ್ಕೆ ಸಂಚಕಾರ ಬರುತ್ತೆ ಅಂತ ಯೋಚನೆ ಮಾಡುವಂತಹ ಔರಂಗಜೇಬ್ ತನ್ನ ಅಣ್ಣನನ್ನು ಹುಡ್ಕೋದಕ್ಕೆ ಭಟರನ್ನ ಬಿಡ್ತಾನೆ ಅವರು ದಾರನನ್ನ ಸೆರೆ ಹಿಡಿಯೋದ್ರಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಸ್ವಂತ ಅಣ್ಣ ಅಂತ ಕೂಡ ನೋಡದೆ ಯೌರಂಗಜೇಬಿದಾನಲ್ಲ ದಾರ ಶಿಖೋನ ಶಿರಚ್ಛೇದವನ್ನ ಮಾಡ್ತಾನೆ ಅಷ್ಟೇ ಅಲ್ಲ ಇವನ ಎಂಥ ರಾಕ್ಷಸ ಅಂತ ಹೇಳಿದ್ರೆ ಹಾಗೆ ತಲೆ ಕಡ್ದಾದ ಮೇಲೆ ಅವನ ದೇಹವನ್ನ ಇಡೀ ರಾಜ್ಯದ ತುಂಬ ಮೆರವಣಿಗೆ ಮಾಡಿಸ್ತಾನೆ ನಿಮ್ಮ ಪ್ರೀತಿಯ ನಾಯಕ ಇನ್ನಿಲ್ಲ ಅಂತ ಕೂಗಿಸಿ ವಿಕೃತ ಸಂತೋಷವನ್ನ ಪಡ್ತಾನೆ ಅವ್ರಿಗೆ ಅಷ್ಟಕ್ಕೂ ಸಮಾಧಾನ ಆಗಲ್ಲ ಯೌರಂಗಜೇಬಿಗೆ ದಾರಾ ಶಿಖೋನ ಮಗ ಸುಲೇಮಾನನ ಸೆರೆ ಹಿಡಿತಾನೆ ಅವರಿಗೆ ಎರಡು ಆಪ್ಷನ್ ಅನ್ನು ಕೊಡ್ತಾನೆ ಇಮಿಡಿಯೇಟ್ ಪ್ರಾಣ ತೆಗೆಯೋದಾ ಅಥವಾ ಸ್ಲೋ ಪಾಯ್ಸನ್ ಹಾಕಿ ನೀನನ್ನು ಕೊಲ್ಲೋದಾ ಅಂತ ಅದಕ್ಕೆ ಸುಲೇಮಾನ್ ನನ್ನನ್ನು ಈಗಲೇ ಕೊಂದು ಬಿಡಿ ಅಂತ ಕೇಳ್ಕೊಳ್ತಾನೆ ಸರಿ ಅಂತಾನೆ ಔರಂಗಜೇಬ್ ಆದರೆ ಇವನೆಷ್ಟು ವಿಕೃತ ಹಾಗೆ ಅಮಾನವೀಯ ವ್ಯಕ್ತಿತ್ವದವನು ನೋಡಿ ಸುಲೆಮಾನನ್ನು ಈತ ಜೈಲಲ್ಲಿಟ್ಟು ಪ್ರತಿದಿನ ಅವನಿಗೆ ಸ್ಲೋ ಪಾಯ್ಸನ್ ಅನ್ನು ಕೊಟ್ಟು ಎರಡು ವರ್ಷ ನರಕಯಾತನೆಯನ್ನು ನೀಡ್ತಾನೆ ಎರಡು ವರ್ಷ ಇಂತಹ ಹಿಂಸೆಯೆಲ್ಲ ಅನುಭವಿಸಿ ಸುಲೇಮಾನ್ ಕೊನೆಗೆ ಪ್ರಾಣವನ್ನ ಬಿಡ್ತಾನೆ ಇನ್ನು ಸಿಖ್ ಗುರು ತೇಜ್ ಬಹದ್ದೂರ್ ಅವರಿಗೆ ಏನಾಯ್ತು ಅನ್ನುವಂಥದ್ದು ಬಹುಶಃ ನಿಮಗೆಲ್ರಿಗೂ ಕೂಡ ಗೊತ್ತೇ ಇರಬಹುದು ಗುರು ತೇಜ್ ಬಹದ್ದೂರ್ ಸಿಂಗ್ ಅವರನ್ನ ಯಾವ ತಪ್ಪಿಲ್ಲದೆ ಹೋದ್ರೂ ಕೂಡ ಬಂಧನದಲ್ಲಿಡ್ತಾನೆ ಯಾಕಂದ್ರೆ ಆತ ಸಿಖ್ ಧರ್ಮೀಯ ಅಂತ ಹಾಗೆ ಬಂಧಿಸಿದ ನಂತರ ಹೇಳ್ತಾನೆ ಒಂದೋ ನಿನ್ನ ಧರ್ಮವನ್ನ ಬಿಟ್ಟು ಮತಾಂತರ ಆಗು ಇಲ್ಲಾಂದ್ರೆ ಸಾವಿಗೆ ಶರಣಾಗು ಅಂತ ತೇಜ್ ಬಹದ್ದೂರ್ ಯಾವುದೇ ಕಾರಣಕ್ಕೂ ರಾಜ್ಯ ಆಗಲ್ಲ ನಾನು ಜೀವವನ್ನ ಬಿಡ್ತೀನಿ ಅಂತ ಹೇಳ್ತಾರೆ ಕ್ರೋಧಗೊಂಡಂತಹ ಔರಂಗಜೇಬ್ ಐದು ದಿನಗಳ ಕಾಲ ಸಿಖ್ ಗುರುಗಳನ್ನ ಉಗ್ರವಾಗಿ ಹಿಂಸಿಸ್ತಾನೆ ಅದಾದ ನಂತರ ಅವರನ್ನ ಗಲ್ಲುಗೇರಿಸ್ತಾನೆ ಆದ್ರೆ ಇಷ್ಟೆಲ್ಲ ಪೌರುಷವನ್ನ ತೋರಿಸಿದ್ದಂಥ ನ ಆಟ ಮರಾಠರ ಎದುರಿಗೆ ನಡೆಯಲ್ಲ ಮರಾಠರು ಈ ದೇಶ ಕಂಡಂತಹ ಅಪ್ರತಿಮ ದೇಶಭಕ್ತರು ಹಾಗೆ ಧೈರ್ಯಶಾಲಿಗಳು ಶಿವಾಜಿ ತೀರ್ ಹೋದ ಮೇಲೂ ಕೂಡ ಔರಂಗಜೇಬ್ಗೆ ಮರಾಠರ ಮೇಲೆ ಹತೋಟಿ ಸಾಧಿಸೋಕೆ ಸಾಧ್ಯ ಆಗಲ್ಲ ಮರಾಠ ಪ್ರಜೆಗಳು ತಾವೇ ಸೈನ್ಯವನ್ನ ಕಟ್ಕೊಂಡು ಮೇಲೆ ಮುಗಿಬೀಳ್ತಾರೆ ಶಿವಾಜಿಯ ಹಿರಿಮಗ ಸಾಂಬಾಜಿ ಔರಂಗಜೇಬನ ಆದ್ರೆ ಅಧಿಕಾರಿಗಳ ಜೊತೆ ಸಾಂಬಾಜಿ ಕೂಡ ಔರಂಗಜೇಬನ ಕೆಡ್ಡಾಗಿ ಬಿದ್ದು ಸರಿಯಾಗ್ತಾನೆ ಸಾಂಬಾಜಿ ಮತ್ತು ಅಧಿಕಾರಿಗಳನ್ನ ವಾರಗಟ್ಲೆ ಪಬ್ಲಿಕ್ ಅಲ್ಲಿ ಅವಮಾನ ಆಗೋ ತರ ನಡೆಸ್ಕೋತಾನೆ ವಿಧ ವಿಧವಾದಂತಹ ಹಿಂಸೆಯನ್ನು ಕೊಡ್ತಾನೆ ಕ್ರೂರಿ ಇದ್ಯಾವುದಕ್ಕೂ ಕೂಡ ಸಾಂಬಾಜಿ ಬಗ್ಗದೆ ಹೋದಾಗ ಕೊನೆಗೆ ಕೊಂದೇ ಬಿಡ್ತಾನೆ ಬೇಡಿ ತನಗೆ ಜನ್ಮವನ್ನು ಕೊಟ್ಟಂತಹ ತಂದೆಗೆ ಹೇಗೆಲ್ಲ ಟಾರ್ಚರ್ ಕೊಟ್ಟ ಈ ರಾಕ್ಷಸ ಅನ್ನುವಂಥದ್ದನ್ನು ಓದಿದರೆ ಔರಂಗಜೇಬನನ್ನ ಇತಿಹಾಸದ ಪುಟಗಳಲ್ಲಿ ನಾವು ಓದಿದ ಪಾಪ ತೊಡ್ಕೊಳ್ಳೋಕೆ ಮರುಜನ್ಮವನ್ನು ಎತ್ತಿ ಬರಬೇಕಾಗತ್ತೆ ಈ ಔರಂಗಜೇಬ್ ಅನ್ನುವಂಥ ಪಾಪಿ ದೊಡ್ಡ ಮಗ ದಾರಾಶಿಕೋನನ್ನು ಬೆಂಬಲಿಸಿದ ಅನ್ನುವಂಥ ಕಾರಣಕ್ಕೆ ಅನಾರೋಗ್ಯದಲ್ಲಿದ್ದಂಥ ಅಪ್ಪನನ್ನು ಆಗ್ರಾ ಕೋಟೆಯಲ್ಲಿ ಬಂಧಿಸಿಡ್ತಾನೆ ಅವನಿಗೆ ಚಿಕಿತ್ಸೆಯನ್ನು ಕೊಡಿಸೋ ಬದಲು ಆ ಜೈಲಲ್ಲಿ ಊಟ ನೀರು ಇದ್ಯಾವುದು ಕೂಡ ಸಿಗದೇ ಇರೋ ಹಾಗೆ ಮಾಡ್ತಾನೆ ಆಗ್ರ ಕೋಟೆಗೆ ವಾಟರ್ ಸಪ್ಲೈಯೇ ಇಲ್ಲದ ಹಾಗೆ ಮಾಡಿಬಿಡ್ತಾನೆ ಅಪ್ಪನ ಜೊತೆ ತನ್ನ ಸಹೋದರಿ ಜಹಾನಾರ್ಗೂ ಕೂಡ ಇದೇ ಶಿಕ್ಷೆಯನ್ನು ಕೊಡ್ತಾನೆ ಕೊನೆಗೂ ಅವರಿಬ್ರು ಕೂಡ ಜೈಲಲ್ಲಿ ಅನ್ನ ನೀರು ಇಲ್ಲದೆ ಸಾಯ್ತಾರೆ ಹೋಗಲಿ ಇವರನ್ನೆಲ್ಲ ಕೊಂದು ರಾಜ ಆದ ಮೇಲೆ ತನ್ನ ಪ್ರಜೆಗಳನ್ನಾದರೂ ಪ್ರೀತಿಯಿಂದ ಕರುಣೆಯಿಂದ ನೋಡ್ಕೊಂಡ್ ಹ್ಞೂ ಇಲ್ಲ ಮುಸಲ್ಮಾನರೆಲ್ಲರೂ ಕೂಡ ಮುಸ್ಲಿಮೇತರರ ವಿರುದ್ಧ ಯುದ್ಧವನ್ನು ಸಾರಲೇಬೇಕು ಮುಸಲ್ಮಾನ ಅಲ್ಲದೆ ಇರೋರು ಈ ಭೂಮಿ ಮೇಲೆ ಇರಬಾರದು ಒಂದು ಕನ್ವರ್ಟ್ ಆಗ್ಬೇಕು ಇಲ್ಲಾಂದ್ರೆ ಸಾಯ್ಬೇಕು ಅಂತ ಆದೇಶವನ್ನು ನೀಡ್ತಾನೆ ಸಾಲದು ಅಂತ ಜಿಜ್ಜಿಯ ಟ್ಯಾಕ್ಸ್ ಅನ್ನುವಂಥದ್ದನ್ನು ಹೇಳ್ತಾನೆ ಏನಿದು ಜಿಜಿಯ ಟ್ಯಾಕ್ಸ್ ಮುಸಲ್ಮಾನರಲ್ದೇ ಇರೋರು ತಾವು ಅನ್ಯ ಧರ್ಮೀಯರಾಗಿರುವಂತಹ ಕಾರಣಕ್ಕೆ ಕಟ್ಟಬೇಕಾಗಿರುವಂತಹ ತೆರಿಗೆ ಇದು ಇವನು ಮತಾಂಧತೆ ಎಷ್ಟು ಮಿತಿ ಮೀರಿತು ಅಂತ ಹೇಳಿದ್ರೆ ಸಂಗೀತ ಮನರಂಜನೆ ಇವೆಲ್ಲವನ್ನ ರಾಜ್ಯದಲ್ಲಿ ಬ್ಯಾನ್ ಮಾಡ್ತಾನೆ ಹಿಂದೂ ಧರ್ಮೀಯರು ತಮ್ಮ ಧಾರ್ಮಿಕ ಆಚರಣೆಗಳನ್ನು ಮಾಡದೇ ಇರೋ ಹಾಗೆ ನಿರ್ಬಂಧವನ್ನ ಹೇಳ್ತಾನೆ ಈಗಿನ ತಾಲಿಬಾನಿಗಳಿಗೂ ಇವನಿಗೂ ಯಾವುದೇ ವ್ಯತ್ಯಾಸ ಇರಲಿಲ್ಲ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಷ್ಟೆಲ್ಲ ಅನಾಚಾರ ಮಾಡಿದಂಥ ಔರಂಗಜೇಬಿಗೆ ತನ್ನ ಕೊನೆಯ ದಿನಗಳಲ್ಲಿ ಅಂದರೆ ಮರಣಶೈಯಲ್ಲಿ ಮಲ್ಕೊಂಡಿದ್ದಾಗ ಜ್ಞಾನೋದಯ ಆಗಿಬಿಡತ್ತೆ ತನ್ನ ಮಗನಿಗೆ ಪತ್ರವನ್ನು ಬರಿತಾನೆ ಒಬ್ಬಂಟಿಯಾಗಿ ಬಂದೆ ಒಬ್ಬಂಟಿಯಾಗಿ ಹೋಗ್ತಾ ಇದ್ದೀನಿ ನಾನು ಒಳ್ಳೆ ರಾಜ ಅಂತ ಅನ್ನಿಸ್ಕೊಳ್ಳಿಲ್ಲ ಒಳ್ಳೆ ಮನುಷ್ಯ ಅಂತ ಕೂಡ ಅನ್ನಿಸ್ಕೊಳ್ಳಿಲ್ಲ ಈ ರಾಜ್ಯಕ್ಕೆ ಇಲ್ಲೇ ಜನಕ್ಕೆ ಏನು ಒಳ್ಳೇದು ಮಾಡಲಿಲ್ಲ ಅಂತ ಪಶ್ಚಾತ್ತಾಪದಿಂದ ಪತ್ರವನ್ನು ಬರೀತಾನೆ ಎಲ್ಲ ಅನಾಚಾರಗಳನ್ನು ಮಾಡಿ ಸಾಯೋ ಗಳಿಗೆಯಲ್ಲಿ ಪಶ್ಚಾತ್ತಾಪ ಪಟ್ರೆ ಏನು ಉಪಯೋಗ ಪಾಪ ತೊಳೆದು ಹೋಗುತ್ತಾ ಇಂಥ ದುರಂತ ನೋಡಿ ಇವತ್ತಿಗೂ ಕೂಡ ನಮ್ಮಲ್ಲಿ ಹೊಗಳಿ ಗ್ರೇಟ್ ಅನ್ನುವಂತಹ ಜನ ಇದ್ದಾರೆ ಔರಂಗಜೇಬನ ಹಿಂಸಾಗುಣವನ್ನ ಕೂಡ ಮೆಚ್ಚಿ ಮಾತಾಡ್ತಾರೆ ಅವರನ್ನ ಗ್ರೇಟ್ ಮೊಘಲ್ ದೊರೆ ಅಂತ ಬಿಂಬಿಸ್ತಾರೆ ಇವರೆಲ್ಲ ರಿಯಲ್ ಹಿಸ್ಟ್ರಿಯನ್ನ ಅರ್ಥ ಮಾಡ್ಕೊಳ್ಳೋದು ಯಾವಾಗ ಇತಿಹಾಸದಿಂದ ಕಲಿಯೋದು ಯಾವಾಗ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ